ಮಲೆನಾಡಿನ ಸಾಂಪ್ರದಾಯಿಕ ತಿಂಡಿ ಓಡುಪಾಳೆ ಮಾಡುವಂಥ ಸರಳ ವಿಧಾನ. ಕಣ್ಣು ಕಣ್ಣಾದ ತುಂಬ ಮೃದುವಾದಂತಹ ರುಚಿಕರವಾದ ಓಡುಪಾಳೆ ಮಾಡಲು ನಿಮಗೆ ಆಸೆಯಾ? ಹೇಗೆ ಅಂತ ನೋಡಬೇಕಾ, ಕಲಿಬೇಕಾ? ಬನ್ನಿ ಫ್ರೆಂಡ್ಸ್, ಈ ವಿಡಿಯೋವನ್ನು ನೋಡಿ ಕಲಿಯಿರಿ. ಆತ್ಮೀಯ ವೀಕ್ಷಕರೇ, ವಂದನೆಗಳು. ಇವತ್ತು ನಾವು ಓಡುಪಾಳೆ ಮಾಡುವ. ನೋಡಿ, ಇದು ಓಡು. ಓಡು ಅಂದರೆ ಹೆಂಚು, ಪಾಳೆ ಅಂದರೆ ಇದರ ಮೇಲೆ ಮಾಡುವಂತಹ ದೋಸೆ. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ಸಾಂಪ್ರದಾಯಿಕ ಅಡುಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ, ಅಂದರೆ ಹೆಚ್ಚಾಗಿ ನಮ್ಮ ಮಂಗಳೂರು ಮಲೆನಾಡು ಕಡೆಗಳಲ್ಲಿ ಮಾಡುವಂಥ ಒಂದು ಸಾಂಪ್ರದಾಯಿಕ ಅಡುಗೆ ಇದು. ಇದಕ್ಕೆ ಕುಚ್ಚಿಲಕ್ಕಿ, ಹಿಂದಿನ ದಿನ ರಾತ್ರಿ ನೆನೆ ಹಾಕಿರುವಂತಹ ಕುಚ್ಚಿಲಕ್ಕಿ. ಇದು ನಾನಿಲ್ಲಿ 3 ಕಪ್ ಕುಚ್ಚಿಲಕ್ಕಿ ತಗೊಂಡಿದ್ದೀನಿ. ಹಾಗೆ ಬೆಳ್ತಿಗೆ ಅಕ್ಕಿ ಸಹ 3 ಕಪ್ ತಗೊಂಡಿದ್ದೀನಿ. ಇದನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಫಸ್ಟ್ ನಾನು ಕುಚ್ಚಿಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ತೆಂಗಿನ ಸುಳಿ ಅಂದರೆ ತೆಂಗಿನಕಾಯಿ, ಇದು 1/2 ತೆಂಗಿನಕಾಯಿಯನ್ನು ನಾನು ತಗೊಂಡಿದ್ದೀನಿ. ತೆಂಗಿನ ತುರಿ 1/2 ತೆಂಗಿನಕಾಯಿದು, ಹಾಗೆ ಸ್ವಲ್ಪ ನೀರು. ಕುಚ್ಚಲಕ್ಕಿಗೆ ಎಲ್ಲ ಫಸ್ಟಿಗೆ ರುಬ್ಕೋತೀನಿ ನಾನು. ಈಗ ರುಬ್ಬಿದ ಮಿಶ್ರಣವನ್ನು ಪಾತ್ರೆಗೆ ಹಾಕಿ, ಇದು ತುಂಬ ನೈಸ್ ಆಗಲಿಕ್ಕಿಲ್ಲ ನೋಡಿ, ಈ ರೀತಿ ಬಂದರೆ ಸಾಕಿದು, ಸ್ವಲ್ಪ ತರಿ ತರಿ ಇರ್ತದೆ. ಈಗ ಮತ್ತೆ ನಾವು ಬೆಳ್ತಿಗೆ ಅಕ್ಕಿಯನ್ನು ಹಾಕ್ಕೊಳ್ಳೋ. ನೋಡಿ, ಇದು ಸಹ ನಿನ್ನೆ ಹಿಂದಿನ ರಾತ್ರಿ ನೆನೆ ಹಾಕಿದ 3 ಕಪ್ ಅಕ್ಕಿ. ಇದಕ್ಕೀಗ ನಾನು ನೀರು ಹಾಕ್ಕೋತೀನಿ ಸ್ವಲ್ಪ, ಇನ್ನೂ ಕೂಡ ಚೆನ್ನಾಗಿ ರುಬ್ಕೊಳ್ಳಿ. ಇದಕ್ಕೆ ಉಪ್ಪು ಮತ್ತು ತೆಂಗಿನಕಾಯಿನ ಹಾಕಿಲ್ಲ, ಯಾಕಂದರೆ ಆವಾಗಲೇ ನಾನು ಹಾಕಿರೋ ಕಾರಣ. ಇದನ್ನು ಈಗ ನಯವಾಗಿ ರುಬ್ಕೊಳ್ಳೋಣ. ಆಗ ಕುಚ್ಚಿಲಕ್ಕಿನ ತರಿ ತರಿ ಇತ್ತು, ಇದೀಗ ನಯವಾಗಿ ರುಬ್ಕೋಬೇಕು. ಅದು ತುಂಬ ತರಿಯಲ್ಲ, ಸ್ವಲ್ಪ ಸಣ್ಣ ಸಜ್ಜಿಗೆ ಥರ. ಈಗ ಬೆಳ್ತಿಗೆ ಅಕ್ಕಿ ರುಬ್ಬಿದ್ದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ನೋಡಿ, ಈ ರೀತಿ ನೀರಾಗಿರಬೇಕು. ಫುಲ್ಲು ನೀರು ದೋಸೆ ಅಷ್ಟು ಅಲ್ಲ, ಉದ್ದಿನ ದೋಸೆ ಅಷ್ಟು ಅಲ್ಲ, ಮಧ್ಯಮದಲ್ಲಿ ಇರಬೇಕು ನೋಡಿ. ಈ ರೀತಿ ಇದ್ದರೆ ಸಾಕು. ಕುಚ್ಚಿಲಕ್ಕಿಯನ್ನು ನಾವು ಸಣ್ಣ ರವೆ ಅಂದರೆ ಸೂಜಿ ರವೆ ಇರ್ತಲ್ಲ, ಫೈನ್ ರವೆ ಅಂತ ಇರ್ತಾರೆ, ಆ ಟೆಕ್ಸ್ಚರಲ್ಲಿ ರುಬ್ಬಿದ್ದು. ಬೆಳ್ತಿಗೆ ಅಕ್ಕಿನ ನಯವಾಗಿ ರುಬ್ಬಿದ್ದು ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ನಾನೀಗ ಹೆಂಚು ಅಂದರೆ ಓಡು, ಇದು ಮಣ್ಣಿಂದಿದ್ದು, ಇದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ತೆಂಗಿನ ಎಣ್ಣೆಯನ್ನು ಉಜ್ಕೋತೀನಿ. ನೀವು ಬೇರೆ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು, ಬಟ್ ಇದಕ್ಕೆ ತೆಂಗಿನೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು. ಆಮೇಲೆ ಸ್ವಲ್ಪ ನೀರನ್ನು ಈ ರೀತಿ ಕೆಂಪಿಸ್ಕೊಳ್ಳಿ. ಈಗ ಹಿಟ್ಟು ನಾನು 1 ಸೆಟ್ಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಇದರಲ್ಲಿ ಕಣ್ಣು ಕಣ್ಣು ಬಿದ್ದಿದೆ, ನಿಮಗೆ ಗೊತ್ತಾಗ್ಬೋದು ಅಲ್ವಾ? ಈ ರೀತಿ ಕಣ್ಣು ಕಣ್ಣು ಬಿದ್ದಿದೆ ಅಂದರೆ ದೋಸೆಯ ಹಿಟ್ಟಿನ ಹದ ಸರಿ ಇದೆ ಅಂತ ಅರ್ಥ.
ನೋಡಿ ಈಗ ಹೊಗೆ ಹೋಗೋದು ನಿಮಗೆ ಕಾಣ್ತಾ ಉಂಟು ಅಲ್ವಾ. ಈ ಸ್ಮೋಕ್ ಬಂದಿದೆ ಅಂದರೆ ಈಗ ಅಲ್ಲಿ ದೋಸೆ ಅಂದರೆ ಈ ಅಪ್ಪ ಇದು ಬೆಂದಿರುತ್ತೆ ಅಂತ ಅರ್ಥ. ಈಗ ಇದನ್ನು ನಾವು ತೆಗಿಬೇಕು. ಈ ಓಡನ್ನು ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ಒಳ್ಳೆಯದು. ನೋಡಿ ಇದೀಗ ಬೆಂದಿರುವಂಥದ್ದು, ಇದನ್ನು ತೆಗೆಯೋ. ಇದನ್ನು ಬೇಕಾದರೆ ನೀವು ಕೌಚ್ ಹಾಕ್ಬೋದು, ಬಟ್ ಅವಶ್ಯಕತೆ ಇಲ್ಲ. ಮತ್ತೆ ಪುನಃ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕೊಂಡೆ. ಈ ರೀತಿ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಬರ್ತದೆ ಅಂತ. ಮುಚ್ಚಿದೆ. ನೋಡಿ ಪುನಃ ಇದು ಕಣ್ಣು ಕಣ್ಣು ಬಿದ್ದಿದೆ. ನಿಮಗೆ ಗೊತ್ತಾಗ್ತದೆ ಅಲ್ಲಿ ಕಣ್ಣು ಕಣ್ಣಿರೋದು ಅಲ್ವಾ, ಕಾಣ್ತಾ ಉಂಟಲ್ಲ. ಮತ್ತೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ಬೇಕಾದರೆ ನೀವು ಮಧ್ಯದಲ್ಲೊಮ್ಮೆ ಚೆಕ್ ಮಾಡ್ಬೋದು ಬೆಂದಿದೆಯಾ ಅಂತ. ಇಲ್ಲ ಬೆಂದಿಲ್ಲ, ನಾನು ಹೇಳಿದ್ನಲ್ಲ ಅದು ಹೋಗಿ ಹೊರಗಡೆ ಬಂದಿದೆ ಅಂದರೆ ಅವಾಗ ಬೆಂದಿದೆ ಅಂತಲೇ ಲೆಕ್ಕ. ನೀವು ಹಾಗೆಂತ ದೊಡ್ಡ ಉರಿಯಲ್ಲಿ ಇಡಬೇಡಿ, ಇದು ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಒಳ್ಳೆಯದು. ದೊಡ್ಡ ಉರಿಯಲ್ಲಿ ಇಟ್ಟರೆ ಮಧ್ಯದಲ್ಲಿ ಸೀದು ಹೋಗ್ತದೆ. ಹಾಗೆ ಈ ಮಣ್ಣಿನ ಓಡು ನಾವೀಗ ಗ್ಯಾಸಲ್ಲಿ ಇಡ್ತೀವಲ್ಲ, ಅದು ಒಡೆಯುವಂಥ ಚಾನ್ಸ್ ಕೂಡ ಉಂಟು. ಮುಂಚೆ ಆದರೆ ಒಲೆಯಲ್ಲಿ ಮಾಡ್ತಾಯಿದ್ರು, ಈಗ ಇಲ್ಲಿ ಒಲೆ ಇಲ್ವಲ್ಲ, ಇರುವಲ್ಲಿ ಆದರೆ ಒಲೆಯಲ್ಲೇ ಬೇಯಿಸ್ತಾರೆ. ನೋಡಿ ಈಗ ಹೊಗೆ ಬರ್ತಾ ಉಂಟು. ನೋಡಿ ಬೆಂದಿದೆ ಇದೀಗ. ಇದು ಬೇಗನೆ ಆಗುವಂಥದ್ದು ಓಡುಪಾಳೆ ಅಲ್ಲ, ದೋಸೆ ಅಲ್ಲ, ಇದು ಬೇಗ ಆಗುವಂಥದ್ದು. ನಿಮಗೆ ಟೈಮ್ ಇದೆ ಅಂದರೆ ಮಾತ್ರ ಇದನ್ನು ಮಾಡಿ, ಯಾಕಂದರೆ ಇದು ಮಧ್ಯಮ ಉರಿಯಲ್ಲೇ ಬೇಯುವಂಥದ್ದು ಹಾಕೋಣ, ನಿಧಾನ ಆಗ್ತದೆ, ಬಿಡಿ ಬಿಡಿಗೆ ಆಗುವಂಥದ್ದಲ್ಲ. ಇದು ನೋಡಿ ಬೆಂದಿದೆ, ಇದು ನೀಟಾಗಿ ತೆಗಿಲಿಕ್ಕೆ ಬರ್ತಾ ಉಂಟು, ರೆಡಿ ಆಯಿತು. ನೋಡಿ